ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತೊಂದು ಇಂಪಾರ್ಟೆಂಟು ಇಂಡಿಯನ್ ಪಾಲಿಟಿದು ಮಿನಿಮಮ್ ಏಜು ಮತ್ತು ಮ್ಯಾಕ್ಸಿಮಮ್ ಏಜಿನ ಅನಾಲಿಸಿಸು ನೋಡ್ಕೊಂಡಿರೋಣ. ಸೊ ಇದು ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಆಗಿರುತ್ತೆ. ಏನು ಮಿನಿಮಮ್ ಏಜು ಬೇರೆ ಬೇರೆ ಅಪಾಯಿಂಟ್ಮೆಂಟ್ಸಿಗೆ, ಮತ್ತು ಏನು ಮ್ಯಾಕ್ಸಿಮಮ್ ಏಜು ಅಥವಾ ನಾವು ರಿಟೈರ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಟರ್ಮ್ ಆಗಿರಲ್ಲ, ಏಜು, ಸ್ಟಾರ್ಟಿಂಗ್ ಏಜು ಲಾಸ್ಟ್ ಏಜು ನೋಡ್ಕೊಳೋಣ. ಸೊ ಪ್ರೆಸಿಡೆಂಟ್ ಆಗಬೇಕು ಅಂತಂದರೆ ಮಿನಿಮಮ್ ಏಜ್ ಬಂದುಬಿಟ್ಟು 35 ಇರುತ್ತೆ. ಮ್ಯಾಕ್ಸಿಮಮ್ ಏಜು ಎಷ್ಟು ಏಜ್ ಅವರು ಅಪಾಯಿಂಟ್ ಆಗ್ಬೋದು ಅಂತ ಹೇಳಿ ಏನು ಲಿಮಿಟೇ ಇಲ್ಲ. ವೈಸ್ ಪ್ರೆಸಿಡೆಂಟ್ವರೆಗೂ ಅಷ್ಟೇ 35 ಇಯರ್ಸೇ ಇರುತ್ತೆ, ಮತ್ತು ಬೇರೆ ಏನು ಲಿಮಿಟೇ ಇಲ್ಲ. ಸೊ ವೈಸ್ ಪ್ರೆಸಿಡೆಂಟ್ ಅವರಿಗೆ 35 ಇದೆ. ಯಾಕೆ ಅಂತಂದರೆ ಅವ್ರು ನೋಡಿ, ಚೇರ್ಮನ್ ಆಗಿರ್ತಾರೆ ಅವರು ರಾಜ್ಯಸಭಾದು. ಸೊ ಅವರು ಚೇರ್ಮನ್ ಆಗಿರ್ತಾರೆ ರಾಜ್ಯಸಭೆಗೆ. ಸೊ ಅದಕ್ಕೋಸ್ಕರ ನಾವು ರಾಜ್ಯಸಭಾದು ಮೆಂಬರ್ಶಿಪ್ ನೋಡಿಕೊಂಡ್ರು ಕೂಡ ನೋಡಿ, ಮಿನಿಮಮ್ ಅವರಿಗೆ ರಾಜ್ಯಸಭಾ ಮೆಂಬರ್ಶಿಪ್ ಆಗಬೇಕು ಅಂತಂದರೆ 30 ಇಯರ್ಸ್ ಆಗಿರುತ್ತೆ. ಸೊ 30 ಇಯರ್ಸ್ ಮೇಲ್ಗಡೆ ಆಗಿದ್ದರೆ ಅಷ್ಟೇ ರಾಜ್ಯಸಭಾದು ಚೇರ್ಮನ್ ಆಗಿರಬೇಕು, ಯಾಕಂತಂದರೆ ಅವ್ರು ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಲೋಕಸಭಾ ಸ್ಪೀಕರು. ಸೊ ನಾವು ವೈಸ್ ಪ್ರೆಸಿಡೆಂಟ್ ನೋಡ್ಕೊಂಡ್ವಿ, ಈಗ ಲೋಕಸಭಾ ಸ್ಪೀಕರು 25 ಇಯರ್ಸ್ ಇರಬೇಕು. ಮಿನಿಮಮ್ ಏಜು 25 ಇಯರ್ಸು, ಯಾಕಂತಂದರೆ ಲೋಕಸಭೆಗೆ ನಾವು ಎಲೆಕ್ಟ್ ಆಗಬೇಕಂದ್ರೂ ಕೂಡ ಮಿನಿಮಮ್ ಏಜು 25 ಇರುತ್ತೆ. ಸೊ 25 ಇಲ್ಲೂ ಇರುತ್ತೆ, ಇಲ್ಲೂ ಕೂಡ 25 ಇರುತ್ತೆ. ನೆಕ್ಸ್ಟು ಡೆಪ್ಯೂಟಿ ಸ್ಪೀಕರ್ ಆಗಬೇಕಂದ್ರೂ ಕೂಡ 25 ಇಯರ್ಸ್ ಇರುತ್ತೆ. ಇದಕ್ಕೂ ಕೂಡ ಮ್ಯಾಕ್ಸಿಮಮ್ ಏಜ್ ಅಂತ ಏನು ಪ್ರಿಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನಾವು ನೋಡ್ಕೋಬೇಕು ಅಂತಂದರೆ, ಚೀಫ್ ಜಸ್ಟಿಸ್ ಇಂಡಿಯಾ ಮಿನಿಮಮ್ ಏಜು ಏನು ಅವರು ಕ್ರೈಟೀರಿಯಾ ಮೆನ್ಷನ್ ಮಾಡಿರಲ್ಲ, ನೋ ಲಿಮಿಟು. ಬಟ್ ಇವ್ರಿಗೆಲ್ಲ ರಿಟೈರ್ಮೆಂಟ್ ಏಜ್ನ ಮೆನ್ಷನ್ ಮಾಡಿರ್ತಾರೆ ನೋಡಿ, 65 ಇಯರ್ಸ್ ರಿಟೈರ್ಮೆಂಟ್ ಏಜು. ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ಗೂ ಕೂಡ ಏನು ಮಿನಿಮಮ್ ಏಜ್ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಜಡ್ಜ್ ಆಗಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಹೈಕೋರ್ಟಲ್ಲಿ ಸೊ ಆ್ಯಂಡ್ ಸೊ ಇಷ್ಟು ದಿನ ಸರ್ವ್ ಮಾಡಿರಬೇಕು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಗಿರಬೇಕು, ಅಥವಾ ಚೀಫ್ ಜಸ್ಟಿಸ್ ಆಗಿ ಇಷ್ಟು ವರ್ಷ ಸರ್ವ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಕಂಡೀಷನ್ಸ್ ಇರುತ್ತೆ, ಸೀನಿಯಾರಿಟಿ ಇರುತ್ತೆ. ಸೊ ಮಿನಿಮಮ್ ಏಜ್ ಅದರಲ್ಲಿ ಏನು ಕೌಂಟ್ ಬರಲ್ಲ. ಬಟ್ ರಿಟೈರ್ಮೆಂಟ್ ಏಜ್ ಬಂದಿರುತ್ತವ್ರಿಗೆ, ಸೊ ರಿಟೈರ್ಮೆಂಟ್ ಏಜ್ ಬಂದುಬಿಟ್ಟು 65 ಇಯರ್ಸ್ ಇರುತ್ತೆ. ನೆಕ್ಸ್ಟು ಎಲೆಕ್ಷನ್ಸು ನೋಡಿ, ಎಲೆಕ್ಷನ್ಸ್ ರಿಲೇಟೆಡ್ ಅಂತಂದರೆ ಮೆಂಬರ್ ಆಫ್ ಲೋಕಸಭಾ 25 ಇಯರ್ಸು ಮ್ಯಾಕ್ಸಿಮಮ್ ಏಜು ಇಲ್ಲ, ಮೆಂಬರ್ ಆಫ್ ರಾಜ್ಯಸಭಾ 30 ಇಯರ್ಸು ಮ್ಯಾಕ್ಸಿಮಮ್ ಏಜು ಇಲ್ಲ. ಆದರೆ ಏನಿರುತ್ತೆ ಅಂತಂದರೆ ಟರ್ಮ್ ಇರುತ್ತೆ. ಲೋಕಸಭಾದಲ್ಲಿ ಅಪಾಯಿಂಟ್ ಎಲೆಕ್ಟ್ ಆಗಿರ್ಬೇಕಾರೆ 5 ವರ್ಷ ಇರುತ್ತಲ್ವಾ, ಸೊ 5 ವರ್ಷ ಆದಮೇಲೆ ಇನ್ನೊಂದ್ಸರಿ ಎಲೆಕ್ಷನ್ ಕಂಡಕ್ಟ್ ಆಗುತ್ತೆ. ಅದೇ ನಾವು ರಾಜ್ಯಸಭಾನ ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ, ರಾಜ್ಯಸಭಾದಲ್ಲಿ 6 ವರ್ಷ ಟರ್ಮ್ ಇರುತ್ತೆ. ಅಂತಂದರೆ ಒಬ್ಬರು ಏನಾದ್ರು ರಾಜ್ಯಸಭಾದಲ್ಲಿ ಇವಾಗ ಮೆಂಬರ್ ಆಫ್ ರಾಜ್ಯಸಭಾ ಅಂತ ಎಲೆಕ್ಟ್ ಆದರೆ ಅವ್ರಿಗೆ 6 ವರ್ಷ ಟರ್ಮ್ ಇರುತ್ತೆ. ಸೊ 6 ವರ್ಷದವರೆಗೂ ಕೂಡ ಅವರು ಸರ್ವ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮಿನಿಮಮ್ ಲಿಮಿಟ್ ಇಲ್ಲ, ಆದರೆ ರಿಟೈರ್ಮೆಂಟು 65. ಮತ್ತು ಸಿ ಎ ಜಿಗೂ ಕೂಡ ರಿಟೈರ್ಮೆಂಟು 65, ಲಿಮಿಟು ಮಿನಿಮಮ್ ಏನೂ ಇಲ್ಲ. ಯು ಪಿ ಎಸ್ ಸಿ ಚೇರ್ಮನ್ಗೂ ಮೆಂಬರ್ಸ್ ಆಫ್ ಯು ಪಿ ಎಸ್ಸಿಗೂ ಕೂಡ ಏನೂ ಇಲ್ಲ, ಬಟ್ 65 ಇಯರ್ಸ್ ಇರುತ್ತೆ. ಸೊ ಕೆಲವೊಂದು 65 ಇರುತ್ತೆ, ಕೆಲವೊಂದು 62 ಇರುತ್ತೆ, ಅದನ್ನು ನೀವು ನೋಡ್ಕೊಂಬಿಟ್ಟಿರಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಜಡ್ಜಸ್ಸು ಸುಪ್ರೀಂ ಕೋರ್ಟಿಂದು, ಅದಾದಮೇಲೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಯು ಪಿ ಎಸ್ ಸಿ ಚೇರ್ಮನ್ನು, ಯು ಪಿ ಎಸ್ ಸಿ ಮೆಂಬರ್ಸು, ಇವ್ರಿಗೆಲ್ಲರಿಗೂ ಕೂಡ 65 ಇರುತ್ತೆ. ಸೊ 65 ತುಂಬ ಜಾಸ್ತಿ ಇದೆ. 62 ಯಾರ್ಯಾರಿಗಿದೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ನೋಡ್ಕೊಂಡಿರೋಣ. ಇವಾಗ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಗವರ್ನರು ಮಿನಿಮಮ್ ಏಜ್ ಬಂದುಬಿಟ್ಟು 35 ಇಯರ್ಸ್ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ರಿಟೈರ್ಮೆಂಟ್ ಏಜು ಅಥವಾ ಮ್ಯಾಕ್ಸಿಮಮ್ ಏಜು ಲಿಮಿಟ್ ಇಲ್ಲ. ಚೀಫ್ ಮಿನಿಸ್ಟರು ಮಿನಿಮಮ್ ಏಜ್ ಬಂದುಬಿಟ್ಟು 25 ಇಯರ್ಸು, ಯಾಕಂತಂದರೆ ಇದು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಪಾಯಿಂಟ್ ಆಗಬೇಕು, ಎಲೆಕ್ಟ್ ಆಗಬೇಕು ಅಂತಂದರೆ ಮಿನಿಮಮ್ಮು ಎಲೆಕ್ಷನ್ನ ಫೈಟ್ ಮಾಡಬೇಕು ಅಂತಂದರೆ 25 ಏಜ್ ಇರಬೇಕು ಅಲ್ವಾ. ನೆಕ್ಸ್ಟು ಮ್ಯಾಕ್ಸಿಮಮ್ ಏನೂ ಇಲ್ಲ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಂದರೆ ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಫೈಟ್ ಮಾಡಬೇಕು ಅಂತಂದರೆ ಮಿನಿಮಮ್ ಏಜ್ 25 ಇರಬೇಕು, ಮ್ಯಾಕ್ಸಿಮಮ್ಮು ಲಿಮಿಟ್ ಇಲ್ಲ. ನೆಕ್ಸ್ಟು ಲೆಜಿಸ್ಲೇಟಿವ್ ಕೌನ್ಸಿಲು, ವಿಧಾನ ಪರಿಷತ್ತು. ನೆಕ್ಸ್ಟು ಇಲ್ಲಿ ನೋಡ್ಕೋಬೇಕು ಅಂತಂದರೆ 30 ಇಯರ್ಸು, ಸೇಮ್ ಇದು ರಾಜ್ಯಸಭಾ ಥರ ಅಲ್ವಾ. ಸೊ ಇದು ಸೇಮು ಲೋಕಸಭಾ ಥರ, ಲೋಕಸಭಾ ಥರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಂದಿರುತ್ತೆ, ಇದು ಸ್ಟೇಟಲ್ಲಿ. ನೆಕ್ಸ್ಟು ರಾಜ್ಯಸಭಾ ಥರ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಂದಿರುತ್ತೆ, ಇದು ಕೂಡ ಸ್ಟೇಟಲ್ಲಿ. ನೆಕ್ಸ್ಟು ಅಟಾರ್ನಿ ಜನರಲ್, ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಅಟಾರ್ನಿ ಜನರಲ್ಗೆ ಲಿಮಿಟ್ ಇಲ್ಲ, ಮತ್ತು ಬೇರೆ ಇವ್ರಿಗೂ ಕೂಡ ಲಿಮಿಟ್ ಇಲ್ಲ. ಅಂತಂದರೆ ಮೆಂಬರ್ ಆಫ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟು, ಬೇರೆ ಹೈಕೋರ್ಟ್ ಜಡ್ಜಸ್ಸಿಗೆ ಲಿಮಿಟ್ ಏನೂ ಇಲ್ಲ. ಬಟ್ ಅಟಾರ್ನಿ ಜನರಲ್ ಆಗಿರ್ಬೋದು ಅಥವಾ ಮೆಂಬರ್ಸು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದು ಅಥವಾ ಚೀಫ್ ಜಸ್ಟಿಸ್ ಹೈಕೋರ್ಟಿಂದು ಅಥವಾ
ಅದರ್ ಜಡ್ಜಸ್ ಆಫ್ ಹೈಕೋರ್ಟು 62 ಅಂತ ಇಟ್ಟಿರ್ತಾರೆ. ಯಾಕೆ 62 ಅಂತ ಇಟ್ಟಿರ್ತಾರೆ ಅಂತಂದರೆ, ಇದಾದಮೇಲೆ ನೆಕ್ಸ್ಟ್ ಅವರು ಇಲ್ಲಿ ನೋಡಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೋದು ಅಂತಂದರೆ ಯು ಪಿ ಎಸ್ ಸಿಗೆ ಹೋಗ್ಬೋದಲ್ವಾ. ಸೊ ಯು ಪಿ ಎಸ್ ಸಿಯಲ್ಲಿ 62 ಇಯರ್ಸ್ ಇಲ್ಲೇ ಸರ್ವ್ ಮಾಡ್ಕೊಂಬಿಟ್ಟಿದ್ರೆ ಯು ಪಿ ಎಸ್ ಸಿಯಲ್ಲಿ ಟೈಮ್ ಇರೋಲ್ಲ, ಅದಕ್ಕೆ ಯು ಪಿ ಎಸ್ ಸಿಯಲ್ಲಿ 65 ಇಟ್ಟಿರ್ತಾರೆ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆದಮೇಲೆ ಅವರೇನು ಜಡ್ಜ್ ಆಗ್ಬೋದಲ್ಲ, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಗ್ಬೋದು ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೋದು, ಅವಕ್ಕೆಲ್ಲ ರಿಟೈರ್ಮೆಂಟ್ ಏಜು 65 ಇಯರ್ಸ್ ಇದೆ. ಇಲ್ಲೇ 65 ಮುಗ್ದೋಗ್ಬಿಟ್ರೆ ಅವರಿಗೆ ಅಪರ್ಚುನಿಟಿನೇ ಸಿಕ್ಕಿರಲ್ಲ. ಬೇರೆ ಜಡ್ಜಸ್ಗೂ ಕೂಡ ಅದಕ್ಕೋಸ್ಕರನೇ 62 ಇಟ್ಟಿರೋದು, ಹೈಕೋರ್ಟ್ ಜಡ್ಜಸ್ಗೂ ಕೂಡ ಅದಕ್ಕೋಸ್ಕರನೇ 62 ಇಟ್ಟಿರೋದು, ಯಾಕಂತಂದರೆ ಮುಂದೆ ಚಾನ್ಸ್ ಇರಲಿ ಅಂತ. ಸೊ 62 ಯಾರ್ಯಾರಿಗಿದೆ, 65 ಯಾರ್ಯಾರಿಗಿದೆ, ಮಿನಿಮಮ್ ಏಜ್ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಇದು ಪಾಲಿಟಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಕ್ವೆಶನ್ ಕೇಳಿರ್ತಾರೆ ಅಥವಾ ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳಿರ್ತಾರೆ, ಎಫ್ ಡಿ ಎ ಎಸ್ ಡಿ ಎಕ್ಸಾಮ್ ಆಗಿರಲಿ, ಕೆ ಎಸ್ ಎಕ್ಸಾಮ್ ಆಗಿರಲಿ, ಅಥವಾ ನಮಗೆ ಪಿ ಎಸ್ ಐ ಇ ಎಸ್ ಐ ಎಕ್ಸಾಮ್ಸ್ ಆಗಿರಲಿ ಅಥವಾ ಆರ್ ಎಫ್ ಒ ಎಕ್ಸಾಮ್ಸ್ ಆಗಿರಲಿ, ಅದರಲ್ಲಿ ಪಾಲಿಟಿ ಪೋರ್ಷನಲ್ಲಿ ರಿಟೈರ್ಮೆಂಟ್ ರಿಲೇಟೆಡು ಮಿನಿಮಮ್ ಏಜ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳಿರ್ತಾರೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ಸರಿ ಇದನ್ನು ನೋಡ್ಕೊಂಡಿರಿ.